ಗತಕಾಲದ ಗತಿಸಿದ ಘಟನೆಗಳಲ್ಲಿ ಒಂದಾದಂಥ ನಂಜನಗೂಡು ತಾಲೂಕು ಬದನವಾಳಿನ ದುರಂತದ ಕಥೆ ಆಧಾರಿತ 29 ವರ್ಷಗಳ ನಂತರದ ಒಂದು ಕಥೆಯನ್ನು ಸೃಷ್ಟಿಸಿರುವಂತಹ ಚಿತ್ರೀಕರಣ ಕಾರ್ಯಕ್ಕೆ ಈ ದಿನ ಮೈಸೂರಿನ ನಿರ್ದೇಶಕರಾದಂಥ ಗಿರಿಕೃಷ್ಣರವರಿಂದ ಚಾಲನೆಯನ್ನೇ ಮಾಡಲಾಗಿರುತ್ತದೆ. ಬದನವಾಳು ದುರಂತ ಏನು ನಡೆಯಿತು ಅದನ್ನು ನಡೆದು ಇಂದಿಗೆ 29 ವರ್ಷ ಕಳೆದಿದೆ ಸರ್. ಆ ಸ್ಮರಣಾರ್ಥ ಆ ಘಟನೆಯಲ್ಲಿ ಗತಿಸಿದಂಥ ಮುಖ್ಯ 3 ವ್ಯಕ್ತಿಗಳು, ಅವರು ಈ ಸಿನಿಮಾದ ಜೀವಾಳ, ಜೊತೆಗೆ ಉಳಿದವರು ಇದ್ದಾರಲ್ಲ ಅವರು ಈ ಸಿನಿಮಾ ಕಥೆನ ನರೇಟ್ ಮಾಡ್ತಿರೋದ್ರೆ ಅವರು ಸಿನಿಮಾದವರು, ಸೇಮ್ ಟೈಮ್ ಅವರೇ ಈ ಸಿನಿಮಾದ ಪಾತ್ರಧಾರಿಗಳು ಅವರಾಗಿ ಕಳಿಸೋ. ಹಾಗಾಗಿ ಇಲ್ಲಿ ಉಳಿದಿರೋಂಥವ್ರನ್ನ ಕ್ಯಾಮ್ರಾ ಚಾಲನೆ ಮಾಡೋದು, ಗತಿಸಿ ಹೋದವ್ರನ್ನ ಮೊದಲನೇ ಸ್ಟಾರ್ಟ್ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಒಂದು ಪೂಜೆ ಅಂತ ಮಾಡ್ತಿದ್ದೆ ಸರ್. ಇವತ್ತು ನಿಮ್ಮ ಹೆಸರು ಸರ್? ಗಿರಿಕೃಷ್ಣ ಅಂತ ಹೇಳಿ, ಏನಾಗಿದ್ದೀರಿ? ನಾನು ಈ ಸಿನಿಮಾದ ನಿರ್ದೇಶಕ. ನಾನು ಮೊದಲು ಆ್ಯಕ್ಚುಲಿ ಕಿರಿಕ್ ಪಾರ್ಟಿ, ಬೆಲ್ ಬಾಟಮ್, ಲವಿನ್ ಮಂಡ್ಯ, ಎದೆಗಾರಿಕೆ ಈ ಸಿನಿಮಾಗಳೆಲ್ಲ ಆ್ಯಕ್ಟ್ ಮಾಡಿದ್ದೀನಿ. ನಾನು ಈಗ ಈ ಸಿನಿಮಾ ಡೈರೆಕ್ಟ್ ಮಾಡ್ತೀನಿ. ಮತ್ತು ಹರಿಕತೆ ಎಲ್ಲ ಗಿರಿಕತೆ ಅಂತ ಒಂದು ಕತೆ ಚಿತ್ರಕತೆ ಸಂಬಂಧ ಮಾಡಿದೆ, ಆ ಸಿನಿಮಾ ಆಗಿದೆ ಈಗ.